ಸೊ ನಾರ್ಮಲಿ ಈ ಟಾರ್ ಎಲ್ಲ ಹೇಗೆ ಬರುತ್ತೆ ಅಂದರೆ ಪ್ರತಿ ಕಿಲೋಮೀಟರ್ಗೆ 1 ರೂಪಿ ಆ ಥರ ಸರ್ವಿಸ್ ಕಾಸ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ರೆಡಿ ಇರಬೇಕು. ಇನ್ ಕೇಸ್ ಆಫ್ ರೋಡ್ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ, ಆಫ್ ರೋಡ್ ಎಕ್ಸಸರೀಸ್ ಏನಾದ್ರು ಇದ್ದರೆ ಸೊ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಈಗ ಆಟೋಮೆಟಿಕ್ ಇದು ಮ್ಯಾನುವಲ್ ಆಗಿರೋದಕ್ಕೆ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ನಾರ್ಮಲಿ ಫಸ್ಟ್ ಸರ್ವಿಸು 3000 ಕಿಲೋಮೀಟರ್ಸ್ಗೆ ಮಾಡ್ತಾರೆ. ಆಯಿಲ್ ಟಾಪ್ ಅಪ್ ಏನಾದ್ರು ಇದ್ರೆ ಮಾಡಿ ಕೊಡ್ತಾರೆ. ನಾರ್ಮಲಿ ಬ್ರೇಕ್ ಆ್ಯಂಡ್ ಫ್ಯೂಯಲ್ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ. ಸೊ ಜನರಲ್ ಚೆಕಪ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಮಟೀರಿಯಲ್ ಇನ್ವಾಲ್ವ್ಮೆಂಟ್ ಇರಲ್ಲ ಅದರಲ್ಲಿ. ಇದರಲ್ಲಿ ಫ್ರೀ ಸರ್ವಿಸ್ ಅಂತ ಇರುತ್ತೆ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್ ಅಂದರೆ ಥರ್ಡ್ ಸರ್ವಿಸ್ ಅಂತ ಫ್ರೀ ಸರ್ವಿಸ್ ಇರುತ್ತೆ. 3 ಸರ್ವಿಸ್ ಇರುತ್ತೆ. ಫಸ್ಟ್ ಸರ್ವಿಸ್ 3000 ಕಿಲೋಮೀಟರ್ಗೆ ಇರುತ್ತೆ, ಸೆಕೆಂಡ್ ಸರ್ವಿಸ್ 10,000 ಇರುತ್ತೆ, ಥರ್ಡ್ ಸರ್ವಿಸ್ 20,000 ಇರುತ್ತೆ. ಎವ್ರಿ 10,000 ಕಿಲೋಮೀಟರ್ಗೆ ಸರ್ವಿಸ್ ಬುಕ್ ಮಾಡಬೇಕಾಗತ್ತೆ. ಫಸ್ಟ್ ಸರ್ವಿಸಲ್ಲಿ ಏನು ಕಾಸ್ಟ್ ಬೀಳಲ್ಲ, ಸೆಕೆಂಡ್ ಸರ್ವಿಸಲ್ಲಿ ನಿಮಗೆ ಲೇಬರ್ ಫ್ರೀ ಆಗುತ್ತೆ. ಸೊ ಇಂಜಿನ್ ಆಯಿಲ್ ಟಾಪ್ ಅಪ್ ಆದರೆ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಇದು BS6 ಇಂಜಿನ್ ಆಗಿರೋದಕ್ಕೆ ಇದಕ್ಕೆ ಎಕ್ಸ್ಟ್ರಾ 1 ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ಎವ್ರಿ 10,000 ಕಿಲೋಮೀಟರ್ಸ್ಗೆ ನಾವು ಚೇಂಜ್ ಮಾಡಲೇಬೇಕು. ಡಾಪ್ ಅಂತ ಕರೀತಾರೆ ಅದು. ಇನ್ ಕೇಸ್ ಅದು ಲೋ ಆದರೆ 200 ಕಿಲೋಮೀಟರ್ ರನ್ ಮಾಡ್ಬೋದು. ಸೊ ಅದು ಅವಾಗಲೂ ನಾವು ಟಾಪ್ ಅಪ್ ಮಾಡಿಲ್ಲ ಅಂತಂದರೆ, ಆ ಡಾಪ್ನ ಟಾಪ್ ಅಪ್ ಮಾಡಿಲ್ಲ ಅಂತಂದರೆ ಸೊ ಗಾಡಿ ಸ್ಟಾಪ್ ಆಗುತ್ತೆ.